ಅದ್ರಲ್ಲಿ ಮೆಣಸಿನ್ಕಾಯಿ ಇರೋದ್ರಿಂದಾನೇ ಅದ ಮೆಣಸಿನ್ಕಾಯಿ ಬಜ್ಜಿ ಅನ್ನೋದು. ಇದು ಪುಡಿ ಅಣ್ಣ, ಸರಿ ಹೋಗುತ್ತೆ. ಏನ್ ಗೊತ್ತಿಲ್ಲ, ನಾಪ್ಸ್ಕೊಂಡು ಏನಾಯ್ತು? ಅದು ಎಣ್ಣೆ ಪಾತ್ರೆ ತೊಳೆ ಜಾಗದ ಹತ್ರ ಇಟ್ಟಿದ್ಲು, ಮೋಸ್ಟ್ಲಿ ಜಿಲ್ಲೆ ವಸ್ತು ಇರ್ಬೇಕು. ಇನ್ನು ಎಷ್ಟು ದಿನ ಅಂತ ಅಣ್ಣನ ಗೋಳು ಹೊಯ್ಕೊಳ್ಳೋ ಪ್ರೋಗ್ರಾಮ್? ಸಿಲ್ಲಿ, ಎಲ್ಲ ಮುಗೀತು. ನಾಳೆ ಕಮಿಟಿ ಅವ್ರು ಬರ್ತಾರೆ, ನನ್ಗೆ ಅವಾರ್ಡ್ ಗ್ಯಾರಂಟಿ ಕೊಟ್ಟೆ ಕೊಡ್ತಾರೆ. ಹಾಗಂದ್ರೆ ಅವಾರ್ಡ್ಗೋಸ್ಕರ ಇಷ್ಟೆಲ್ಲ ಗೋಳು ಹೊಯ್ಕೊತಿದ್ರ ಅಂತಾಯ್ತು. ಅಲ್ಲ ಸಿಲ್ಲಿ, ನಿಮ್ಮ ಅಣ್ಣನೇ ಸೈಲೆಂಟ್ ಆಗಿದಾರಂತೆ, ನಿಂದೇನ್ ಪ್ರಾಬ್ಲಮ್? ಅಣ್ಣನ್ಗೆ ಮಾತಾಡಕ್ ಆಗದೇ ಇರೋ ಹಾಗೆ ಮಾಡ್ಬಿಟ್ಟಿದ್ರಲ್ಲ. ಮೇಡಮ್, ನಾಳೆ ಅವಾರ್ಡ್ ಬಂದ್ಮೇಲೆ ಪ್ರೆಸ್ ಮೀಟ್ ಕರೀರಿ, ಮುತ್ತೈದೆ ನಗರದ ಬೆಸ್ಟ್ ವೈಫ್ ಅಂತ ಎಲ್ರಿಗೂ ಗೊತ್ತಾಗಿ. ಕರ್ಮ ಕಾಂಡ ರೇ ವಿಶಾಲಾಕ್ಷಿ ಅವರೇ, ಆಡೋ ಮಾತಿಗೆ ಒಂದು ಅರ್ಥ ಇರ್ಬೇಕ್ರಿ. ಇವಳು ಮುತ್ತೈದೆ ನಗರಕ್ಕೆ ವೈಫ್ ಅಲ್ಲ, ಡಾಕ್ಟರ್ ವಿಠಲ್ ರಾವ್ಗೆ ಬೆಸ್ಟ್ ವೈಫು. ಮೇಡಮ್, ನಾವು ಎಲ್ಲ ಥರ ವಿಡಿಯೋಸು ನೋಡಿದ್ದೀವಿ, ನೀವಂತೂ ಎಡಬಿಡದೆ ಸೇವೆ ಮಾಡಿಬಿಟ್ಟಿದ್ದೀರಾ. ಹೌದು ಸರ್, ನಾನು ಎಲ್ಲ ರೀತಿಲೂ ನನ್ನ ಗಂಡಂಗೆ ತುಂಬ ಚೆನ್ನಾಗಿ ಸೇವೆ ಮಾಡಿದ್ದೀನಿ. ನಾನು ಪಾದ ಪೂಜೆ ಮಾಡಿದ್ದೀನಿ, ಒತ್ತೋ ಸೇವೆ ಮಾಡಿದ್ದೀನಿ, ಬೀಸೋ ಸೇವೆ ಕೂಡ ಮಾಡಿದ್ದೀನಿ. ನೋಡಿ, ನಮ್ಮ ಕಮಿಟಿಯವರು ಎಲ್ಲ ವಿಡಿಯೋನು ನೋಡಿದ್ದಾರೆ, ಹಾಗಾಗಿ ನಿಮ್ಮ ಮನೆಗೆ ಒಂದು ಬಹುಮಾನ ಕೊಟ್ಟಿದ್ದಾರೆ. ಯಾವ ಬಹುಮಾನ ಸರ್ ಅದು? ಅಬಾಬಾಬಾ, ಅದೇನು ಟಾರ್ಚರು, ಅದೇನು ಕಾಟ, ಅದೇನು ತೊಂದರೆ. ಇದನ್ನೆಲ್ಲ ತಡ್ಕೊಂಡು ಒಬ್ಬ ಮನುಷ್ಯ ಬದುಕಿರ್ತಾನೆ ಅಂದ್ರೆ ಅದು ಕೇವಲ ನಿಮ್ಮ ಮನೇಲಿ ಮಾತ್ರ. ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ಬಿಸಿ ನೀರು ಸುರಿದಾಗ, ಬಾಯಿಗೈಸ್ ತುರುಕಿದಾಗ, ಕಾಲಿಗೆ ತೊಂದರೆ ಕೊಟ್ಟಾಗ, ಇನ್ನು ಏನೇನೋ ಮಾಡಿದಾಗ, ಪ್ರಾಣ ಒಂದು ಹೋಗಿಲ್ಲ ನೋಡಿ. ಇಷ್ಟೆಲ್ಲ ನೋವು ಇಟ್ಕೊಂಡ್ರು ನಗು ಮಗ ಇಟ್ಕೊಂಡು ಒಳ್ಳೆ ರಿಸೆಪ್ಷನ್ ಅಲ್ಲಿ ಕೂತಿರೋ ಮಧುಮಗನ್ ತರ ಕೂತಿದಾರಲ್ಲ, ಇವ್ರ ನೋವು ಯಾರಿಗೂ ಅರ್ಥ ಆಗಿಲ್ಲ. ಆದ್ರೆ ನಮ್ಮ ಸಂಸ್ಥೆಗೆ ಇವ್ರ ನೋವು ಅರ್ಥ ಆಗಿದೆ. ಅಂದ್ರೆ ನೀವು ಹೇಳೋದು, ಇಷ್ಟೆಲ್ಲ ನೋವು ನೀವು ಕೊಟ್ಟರು, ಇಡೀ ಮುತ್ತೈದೆ ನಗರದಲ್ಲೇ ನಿಮ್ಮಂತ ಕೆಟ್ಟ ಹೆಂಡತಿ ಇಲ್ಲ ಅಂತ ಗೊತ್ತಿದ್ರು ನಿಮ್ ಪಕ್ಕದಲ್ಲೇ ನಗುಮುಖ ಇಟ್ಕೊಂಡು ಕೂತಿದಾರಲ್ಲ, ಇವ್ರು ಗ್ರೇಟ್. ಹಾಗಾಗಿ ಬೆಸ್ಟ್ ಹಸ್ಬೆಂಡ್ ಅನ್ನೋ ಅವಾರ್ಡ್ ಜೊತೆಗೆ 1,00,000 ಕ್ಯಾಶ್ ಪ್ರೈಸ್ ನ ಡಾಕ್ಟರ್ ವಿಠಲ್ ರಾವ್ ಅವರು ಕೊಡ್ತಾ ಇದ್ದೀನಿ. ಸಿಲ್ಲಿ ಲಲ್ಲಿ ಸೋಮವಾರದಿಂದ ಶನಿವಾರದವರೆಗೆ 10:30 ಕ್ಕೆ.